ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಯ ವಿಧಾನಗಳಲ್ಲಿ ಬಹಳಷ್ಟು ರೀತಿಯ ಪೂಜೆಗಳಿರುತ್ತವೆ. ಹಾಗೆಯೇ ಪೂಜಾ ಮಂದಿರಗಳಲ್ಲಿಯೂ ಕೂಡ ವಿವಿಧ ರೀತಿಯ ಪೂಜಾ ಮಂದಿರಗಳಿರುತ್ತವೆ. ಅಂದರೆ ಒಂದೊಂದು ಮನೆಗೂ ಒಂದೊಂದು ರೀತಿಯ ವಾಸ್ತು ಇರುತ್ತದೆ. ಆದ್ದರಿಂದಲೇ ಪೂಜಾ ಮಂದಿರಗಳು ಕೂಡ ಒಂದೊಂದು ಮನೆಗೂ ವಿಭಿನ್ನವಾಗಿರುತ್ತವೆ. ಈಗ ನಾವು ಪೂಜಾ ಮಂದಿರದಲ್ಲಿ ಇಡಬಾರದಂತಹ ವಸ್ತುಗಳು ಯಾವುವು, ಒಂದು ವೇಳೆ ಇದ್ದರೆ ಏನು ಮಾಡಬೇಕು ಮತ್ತು ಪೂಜಾ ಮಂದಿರದಲ್ಲಿ ಯಾವುವು ಇಡಬಹುದು ಎಂಬ ವಿಷಯಗಳ ಬಗ್ಗೆ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ವಿನಾಯಕನಿಗೆ ಸಂಬಂಧಿಸಿದ ಮೂರು ವಿಗ್ರಹಗಳನ್ನು ಪೂಜಾ ಮಂದಿರದಲ್ಲಿ ಇಡಬಾರದು. ಏಕೆಂದರೆ ಮನೆಯಲ್ಲಿ ಆ ರೀತಿ ಇಡುವುದರಿಂದ ಅನಾರೋಗ್ಯಕರ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆಗಳಿರುತ್ತವೆ ಮತ್ತು ನೆಗೆಟಿವ್ ಎನರ್ಜಿ ಬರುತ್ತದೆ ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಾರೆ. ಹಾಗೆಯೇ ಮನೆಯಲ್ಲಿ ಶಿವಲಿಂಗವನ್ನು ಇಡಬಾರದು. ಏಕೆಂದರೆ ಶಿವಲಿಂಗ ಮನೆಯಲ್ಲಿದ್ದರೆ ಪ್ರತಿದಿನವೂ ಕೂಡ ಸ್ನಾನ ಮಾಡಿ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲೇಬೇಕು. ಆದರೆ ಕೆಲವೊಂದು ಸಾರಿ ನಮಗೆ ಸ್ನಾನ ಮಾಡಲು ಸಾಧ್ಯವಾಗದೇ ಇರಬಹುದು. ಆಗ ಆ ಲಿಂಗಕ್ಕೆ ಅಭಿಷೇಕವಾಗಲಿ ಪೂಜೆಯಾಗಲಿ ಮಾಡುವುದಕ್ಕೆ ಆಗುವುದಿಲ್ಲ. ಆಗ ಮಹಾಶಿವನಿಗೆ ಕೋಪ ಬರುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಶಿವಲಿಂಗವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಪಂಡಿತರು. ಒಂದು ವೇಳೆ ನೀವು ಶಿವಲಿಂಗವನ್ನು ಮನೆಯಲ್ಲಿಟ್ಟುಕೊಂಡು ಈಗಾಗಲೇ ಪೂಜೆ ಮಾಡುತ್ತಿದ್ದರೆ ಆ ಶಿವಲಿಂಗಕ್ಕೆ ತೆಂಗಿನಕಾಯಿ ನೀರಿನಿಂದ ಅಭಿಷೇಕ ಮಾಡಬಾರದು. ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಶಿವಲಿಂಗಕ್ಕೆ ತುಳಸಿ ದಳಗಳನ್ನು ಸಮರ್ಪಿಸಬಾರದು. ಹಾಗೆಯೇ ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಶಿವನನ್ನು ಪೂಜಿಸಬೇಕೆಂದರೆ ಪಾರ್ವತಿ ಸಮೇತ ಇರುವಂತಹ ಶಿವನ ಚಿತ್ರಪಟಕ್ಕೆ ಪೂಜಿಸಬೇಕು, ಬಿಲ್ವಪತ್ರೆಗಳಿಂದ ಪೂಜಿಸಬೇಕು. ಹಾಗೆ ಮಾಡಿದರೆ ಮೂರು ಜನ್ಮಗಳ ಪಾಪಗಳು ತೊಲಗಿ ಹೋಗುತ್ತವೆಂದು ಪಂಡಿತರು ಹೇಳುತ್ತಾರೆ. ಆದರೆ ಈ ಬಿಲ್ವಪತ್ರೆಯನ್ನು ಯಾವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸೋಮವಾರ, ಅಮಾವಾಸ್ಯೆ, ಮಕರ ಸಂಕ್ರಾಂತಿ, ಹುಣ್ಣಿಮೆ, ಅಷ್ಟಮಿ ಮತ್ತು ನವಮಿ ದಿನಗಳಲ್ಲಿ ಈ ಬಿಲ್ವಪತ್ರೆಯನ್ನು ಕೀಳಬಾರದು ಅಥವಾ ಕತ್ತರಿಸಬಾರದು. ಉಳಿದ ದಿನಗಳಲ್ಲಿ ತರಬೇಕು. ಹಾಗೆಯೇ ಮಹಾಶಿವನಿಗೆ ಕುಂಕುಮದಿಂದ ಪೂಜೆಯನ್ನು ಮಾಡಬಾರದು, ಗಂಧದಿಂದಲೇ ಮಾತ್ರವೇ ಪೂಜಿಸಬೇಕು. ಒಂದು ವೇಳೆ ನೀವು ಶಿವನಿಗೆ ಅಭಿಷೇಕ ಮಾಡುತ್ತಿದ್ದರೆ ಮೊದಲಿಗೆ ಜಲಧಾರೆಯ ಮೂಲಕ ಮಾಡಬೇಕು ಮತ್ತು ತಪ್ಪದೆ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಜಪಿಸುತ್ತಾ ಅಭಿಷೇಕ ಮಾಡಿದರೆ ನಿಮ್ಮ ಕೋರಿಕೆಗಳೆಲ್ಲವೂ ಈಡೇರುತ್ತವೆ. ಹಾಗೆಯೇ ಶಿವನಿಗೂ ಕೂಡ ತುಳಸಿ ದಳಗಳನ್ನು ಅರ್ಪಿಸಬಾರದು. ಗಣಪತಿಗೂ ಮತ್ತು ಶಿವನಿಗೂ ಇಬ್ಬರಿಗೂ ಕೂಡ ತುಳಸಿ ದಳಗಳಿಂದ ಪೂಜೆಗಳನ್ನು ಮಾಡಬಾರದು. ಹಾಗೆಯೇ ಒಂದೇ ದೇವರಿಗೆ ಸೇರಿದ, ಮುಖ್ಯವಾಗಿ ದುರ್ಗಾದೇವಿಗೆ ಸೇರಿದ ಮೂರು ಪ್ರತಿಮೆಗಳಾಗಲಿ ಚಿತ್ರಪಟಗಳಾಗಲಿ ಮನೆಯಲ್ಲಿ ಒಂದೇ ಪೂಜಾ ಮಂದಿರದಲ್ಲಿ ಇಡಬಾರದು. ಇದರಿಂದಲೂ ಕೂಡ ನೆಗೆಟಿವ್ ಎನರ್ಜಿ ನಮ್ಮ ಮನೆಗಳಿಗೆ ಪ್ರವೇಶಿಸುತ್ತದೆ. ಒಂದೇ ಒಂದು ಇದ್ದರೆ ಒಳ್ಳೆಯದು. ನಂತರ ಪೂಜಾ ಸಮಯದಲ್ಲಿ ಯಾವಾಗಲೂ ಕೂಡ ದೇವರನ್ನು ತಾಜಾ ಹೂವುಗಳಿಂದ ಮಾತ್ರವೇ ಪೂಜಿಸಬೇಕು, ಬಾಡಿದ ಹೂವುಗಳನ್ನು ಬಳಸಬಾರದು. ಅದೇ ರೀತಿಯಾಗಿ ಕೆಲವು ಮಂದಿ ದೇವರ ಬಳಿ ಇರುವಂತಹ ಒಣಗಿದ ಹೂವುಗಳನ್ನು ತೆಗೆಯುವುದನ್ನು ಮರೆತು ಬಿಡುತ್ತಾರೆ. ಆದರೆ ಹಾಗೆ ಮಾಡಬಾರದು. ಪೂಜೆ ಮಾಡುವಾಗ ಎಲ್ಲ ಒಣಗಿದ ಹೂವುಗಳನ್ನು ತೆಗೆದು ಹಾಕಿ ತಾಜಾ ಹೂವುಗಳನ್ನು ಬಳಸಿ ಭಗವಂತನನ್ನು ಪೂಜಿಸಬೇಕು. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಮುರಿದು ಹೋದಂತಹ ವಿಗ್ರಹಗಳನ್ನಾಗಲಿ ಮತ್ತು ಫೋಟೋಗಳನ್ನಾಗಲಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅವುಗಳನ್ನು ತೆಗೆಯದೆ ಹಾಗೆಯೇ ಪೂಜಿಸಿದರೆ ಬಹಳಷ್ಟು ಅನಿಷ್ಟಗಳಿಗೆ ಕಾರಣವಾಗುತ್ತದೆ. ಎಂತಹ ಧನಿಕರಾದರೂ ಸರಿ, ಕಡು ಬಡವನಾಗಿ ಬದಲಾಗುವ ಅವಕಾಶಗಳು ಬಹಳಷ್ಟಿರುತ್ತವೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಗಳಲ್ಲಿಯೂ ಕೂಡ ಹಾಗೆ ಮಾಡಬೇಡಿ. ಅದೇ ರೀತಿಯಾಗಿ ಮನೆಯಲ್ಲಿ ಯಾವುದೇ ರೀತಿಯ ಗಾಜಿನ ವಸ್ತುಗಳಾಗಲಿ, ಕನ್ನಡಿಯಾಗಲಿ, ಬಲ್ಬ್ಗಳಾಗಲಿ, ಅಲಂಕಾರಿಕ ವಸ್ತುಗಳಾಗಲಿ ಅಥವಾ ಯಾವುದೇ ಆಗಲಿ ಒಡೆದು ಹೋದಂತಹ ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಳ್ಳದೆ ತಕ್ಷಣವೇ ತೆಗೆದು ಬಿಡಿ. ಈ ಒಡೆದು ಹೋದಂತಹ ವಸ್ತುಗಳು ಮನೆಯಲ್ಲಿದ್ದರೆ ನೆಗೆಟಿವ್ ಎನರ್ಜಿಯನ್ನು ಅಧಿಕವಾಗಿ ಸೆಳೆಯುತ್ತದೆ. ಆಗ ಮನೆಯಲ್ಲಿ ಜಗಳಗಳು, ಆಂತರಿಕ ಕಲಹಗಳು ಮತ್ತು ಅನಾರೋಗ್ಯಗಳು ಇವೆಲ್ಲವೂ ಬರುತ್ತವೆ. ಏಕಾಗ್ರತೆಗೂ ಕೂಡ ಕೊರತೆಯಾಗುತ್ತದೆ. ಆದ್ದರಿಂದ ಎಂತಹುದೇ ಸಂದರ್ಭದಲ್ಲಾಗಲಿ ಈ ಒಡೆದು ಹೋದಂತಹ ಫೋಟೋಗಳನ್ನಾಗಲಿ, ವಿಗ್ರಹಗಳನ್ನಾಗಲಿ ಅಥವಾ ಯಾವುದೇ ರೀತಿಯ ವಸ್ತುಗಳನ್ನಾಗಲಿ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ.
ನಂತರ ನಿದ್ದೆ ಮಾಡುವ ತುಳಸಿ ಗಿಡವನ್ನು ಕೂಡ ಮನೆಯ ಬಳಿ ಹಾಗೆಯೇ ಬಿಡಬಾರದು. ಅದನ್ನು ತೆಗೆದು ಹರಿಯುವ ನೀರಿನಲ್ಲಾಗಲಿ ಅಥವಾ ತೋಟದ ಮಣ್ಣಿನಲ್ಲಾಗಲಿ ಹಾಕಬೇಕು ಮತ್ತು ಮನೆಯ ಬಳಿ ಆ ಜಾಗದಲ್ಲಿ ಒಂದು ಹೊಸ ತುಳಸಿ ಗಿಡವನ್ನು ಬೆಳೆಸಬೇಕು. ಆನಂತರ ಗೂಬೆಯ ಮೇಲೆ ಕುಳಿತಿರುವಂತಹ ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀದೇವಿಯು ನಿಂತಿರುವಂತಹ ಚಿತ್ರಪಟವನ್ನು ಕೂಡ ಮನೆಯ ಪೂಜಾ ಮಂದಿರದಲ್ಲಿ ಇಡಬಾರದು. ಏಕೆಂದರೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ, ಆರ್ಥಿಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಮತ್ತು ಇಂತಹ ವಿಷಯಗಳನ್ನು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಲಕ್ಷ್ಮೀ ಫೋಟೋವನ್ನು ಮನೆಯಲ್ಲಿಟ್ಟುಕೊಳ್ಳುತ್ತೇವೆ ಎಂದರೆ ಕಂಪಲ್ಸರಿ ಆನೆಗಳ ಜೊತೆ ಇರುವ ಲಕ್ಷ್ಮೀದೇವಿಯ ಫೋಟೋವನ್ನು ಇಟ್ಟುಕೊಳ್ಳಬೇಕು. ಹೀಗೆ ಎರಡು ಆನೆಗಳ ಜೊತೆ ಇರುವ ಲಕ್ಷ್ಮೀದೇವಿಗೆ ಮಹಿಳೆಯರು ಪ್ರತಿ ಶುಕ್ರವಾರದಂದು ಕುಂಕುಮಾರ್ಚನೆ ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ ಎಂದು ನಮ್ಮ ಶಾಸ್ತ್ರಗಳಲ್ಲಿಯೂ ಕೂಡ ಹೇಳಿದ್ದಾರೆ. ಹಾಗೆಯೇ ನಾವು ಸೀತಾರಾಮರ ಫೋಟೋವನ್ನು ಕೂಡ ಅಂದರೆ ಸೀತಾ ಸಮೇತ ಶ್ರೀರಾಮನ ಫೋಟೋವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಸಕಲ ದೇವಾನುದೇವತೆಯರ ಆಶೀರ್ವಾದಗಳು ಲಭಿಸುತ್ತವೆ ಎಂದು ಹೇಳುತ್ತಾರೆ. ಹಾಗೆಯೇ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು. ಆದರೆ ಒಂದು ವಿಷಯವನ್ನು ಮಾತ್ರ ಇಲ್ಲಿ ತಪ್ಪದೆ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಉಗ್ರ ನರಸಿಂಹಸ್ವಾಮಿಯ ಫೋಟೋವನ್ನು ಮಾತ್ರ ಅಪ್ಪಿತಪ್ಪಿಯೂ ಕೂಡ ಇಟ್ಟುಕೊಳ್ಳಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತವೆ. ನಿಮ್ಮಲ್ಲಿ ಯಾರಾದರೂ ಗ್ರಾಮ ದೇವತೆಯರಿಗೆ ಪೂಜೆ ಮಾಡುತ್ತಿದ್ದರೆ ಅವರ ಫೋಟೋಗಳನ್ನು ಕೂಡ ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಬೇಕು. ಆನಂತರ ನಮ್ಮ ಮನೆಗಳಲ್ಲಿ ನಾವು ಯಾವಾಗಲೂ ಕೂಡ ವಿನಾಯಕನ ಮುಂದೆ ತುಳಸಿ ದಳವನ್ನು ಸಮರ್ಪಿಸಬಾರದು. ಹಾಗೆಯೇ ನಮ್ಮ ಪೂಜಾ ಮಂದಿರದಲ್ಲಿ ಆಂಜನೇಯನ ವಿಗ್ರಹವನ್ನಾಗಲಿ ಅಥವಾ ಫೋಟೋವನ್ನಾಗಲಿ ಇಟ್ಟು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ನರದೃಷ್ಟಿ ಎನ್ನುವುದು ತಗುಲುವುದಿಲ್ಲ. ಆದರೆ ಈ ಆಂಜನೇಯನ ಫೋಟೋವನ್ನು ಯಾವುದೇ ಕಾರಣಕ್ಕೂ ಕೂಡ ಮನೆಯ ಸಿಂಹದ್ವಾರ ಅಂದರೆ ಮುಖ್ಯದ್ವಾರದ ಮೇಲೆ ಹಾಕಲೇಬಾರದು. ಕೇವಲ ಪೂಜಾ ಮಂದಿರದಲ್ಲಿ ಮಾತ್ರವೇ ಇಟ್ಟು ಪೂಜಿಸಬೇಕು. ಒಂದು ವೇಳೆ ನೀವು ಹೆಬ್ಬಾಗಿಲಿನ ಮೇಲೆ ಫೋಟೋ ಇಡಲೇಬೇಕು ಎಂದಾದರೆ ನರದೃಷ್ಟಿ ವಿನಾಯಕನನ್ನು ಮಾತ್ರವೇ ಇಟ್ಟುಕೊಳ್ಳಬಹುದು. ಆಗ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸದಂತೆ ಕಾಪಾಡುತ್ತದೆ. ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ ಯಾವಾಗಲೂ ಕೂಡ ನಾವು ಪೂಜೆ ಮಾಡಬೇಕಾದರೆ ಮೊದಲಿಗೆ ಗಣಪತಿಗೆ ಪೂಜೆ ಮಾಡಿದ ನಂತರವೇ ಉಳಿದ ಪೂಜೆಗಳನ್ನು ಮಾಡಬೇಕು. ಹಾಗೆಯೇ ಯಾವಾಗಲೂ ಕೂಡ ಮನೆಯ ಹೊಸ್ತಿಲ ಮುಂದೆ ಶುಭ್ರ ಮಾಡಿ ರಂಗೋಲಿ ಹಾಕಬೇಕು ಮತ್ತು ಸಂಜೆ ಸಮಯದಲ್ಲಿ ಹೊಸ್ತಿಲ ಬಳಿ ಮತ್ತು ತುಳಸಿ ಗಿಡದ ಬಳಿ ದೀಪಾರಾಧನೆ ಮಾಡಬೇಕು. ಹಾಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಆ ಮನೆಯೊಳಗೆ ಆನಂದವಾಗಿ ಪ್ರವೇಶಿಸುತ್ತಾಳೆ, ಲಕ್ಷ್ಮೀ ಕಟಾಕ್ಷವು ಲಭಿಸುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಮನೆಗೂ ಕೂಡ ವಾಸ್ತು ಇರುತ್ತದೆ. ಹಾಗೆಯೇ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರತಿ ಮನೆಯಲ್ಲೂ ಕೂಡ ದೇವರಿಗೋಸ್ಕರ ಒಂದು ಮಂದಿರ ಇಲ್ಲವೇ ಒಂದು ಪ್ರದೇಶ ಸೀಮಿತವಾಗಿರುತ್ತದೆ, ಅಥವಾ ಗೋಡೆಯ ಮೇಲೆ ಆದರೂ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ. ಅಲ್ಲಿ ನಿತ್ಯವೂ ಪೂಜಾ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಆದರೆ ಆ ದೇವರ ಮಂದಿರದಲ್ಲಿ ಯಾವುದನ್ನು ಇಟ್ಟುಕೊಳ್ಳಬೇಕು ಮತ್ತು ಯಾವುದನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ಖಂಡಿತವಾಗಿ ತಿಳಿಯಬೇಕು. ಮನೆಯಲ್ಲಿ ಪೂಜಾ ಮಂದಿರವೆನ್ನುವುದು ಬಹಳ ವಿಶೇಷವೆಂದು ಹೇಳಬಹುದು. ಪ್ರತಿದಿನವೂ ದೇವಾಲಯಕ್ಕೆ ಹೋಗುವುದು ಸಾಧ್ಯವಿಲ್ಲ. ಆದ್ದರಿಂದ ನಾವು ಮನೆಯಲ್ಲಿಯೇ ಆ ಭಗವಂತನನ್ನು ಆರಾಧಿಸುತ್ತಾ ಪೂಜೆಗಳನ್ನು ಮಾಡುತ್ತಾ ಆಧ್ಯಾತ್ಮಿಕತೆಯನ್ನು ರೂಢಿಸಿಕೊಳ್ಳುತ್ತಾ ನಮ್ಮ ಕೋರಿಕೆಗಳನ್ನು ಆ ಭಗವಂತನ ಬಳಿ ಬೇಡಿಕೊಂಡು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಸಿಕೊಳ್ಳೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.